ನಿಮಗೆಲ್ಲ ಗೊತ್ತಿದೆಯಲ್ಲ, ನಿಷೇಧಾಜ್ಞೆ ಕರ್ನಾಟಕ ಜಾರಿ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಶಾಂತತೆ ಭಂಗ ಆಗಬಾರ್ದು ಅಂತೇಳಿ ಕರ್ನಾಟಕ ಸರ್ಕಾರ ನಿರ್ಣಯ ತೊಗೊಂಡಿದ್ದರಿಂದ ಒಟ್ಟಾರೆ ಪರ ಮತ್ತು ವಿರೋಧ ಎರಡನ್ನೂ ಮಾಡಬಾರ್ದು ಅಂತೇಳಿ ಇವತ್ತು ನಿರ್ಣಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ನಮ್ಮ ಸಮರ್ಥನಾ ರ್ಯಾಲಿಯನ್ನು ಮುಂದೂಡಿದ್ದೀವಿ. ಈಗಾಗಲೇ ಸಿ ಟಿ ರವಿಯವರು ಅವರಿಗೆ ಉತ್ತರ ಕೊಟ್ಟಿದ್ದಾರೆ. ನಾನೇನು ಉತ್ತರ ಕೊಡುವಂಥದ್ದೇನಿಲ್ಲ. ಭಾರತದ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಂತೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಹುಮತದಿಂದ ಈ ಪೌರತ್ವ ಸಂವಿಧಾನದ ಏನು ತಿದ್ದುಪಡಿಯಾಗಿದೆ, ಇದನ್ನು ಎಲ್ಲರೂ ಗೌರವಿಸಬೇಕು. ಎಲ್ಲರೂ ಅದಕ್ಕೆ ಭಾರತ ಸಂವಿಧಾನ ಮತ್ತು ಭಾರತೀಯ ಸಂಸತ್ತು ಅತ್ಯಂತ ಸರ್ವೋಚ್ಚ. ಇವತ್ತು ಯು ಟಿ ಖಾದರ್ನಂತಹ ನಕಲಿ ಜಾತ್ಯಾತೀತರು ಏನು ಮಾತಾಡ್ತಾ ಇದ್ದಾರೆ, ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಈ ರೀತಿ ಅಪಮಾನ ಮಾಡುವಂಥವರು ವಿರುದ್ಧ ಸರ್ಕಾರ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕಂತ ನಾನು ಆಗ್ರಹ ಮಾಡ್ತೇನೆ. ಅವ್ರ ಉದ್ದೇಶ, ಅವರು ಹತಾಶೆ ಆಗಿದ್ದಾರೆ. ಅವ್ರ ಉದ್ದೇಶ ಏನಾಗಿದೆ ಅಂದರೆ, ಭಾರತ ಒಂದು ಅನಾಥಾಶ್ರಮ ತಿಳ್ಕೊಂಡಿದ್ದಾರೆ. ಎಲ್ಲರೂ ಬಂದು ಇಲ್ಲಿ ಬೇಕಾದವ್ರು ಬರ್ಬೋದು ನೋಡಿರಿ, ರೋಹಿಂಗ್ಯಾಗಳು ಬಂದು ಇಲ್ಲಿ ಪ್ರವೇಶ ಮಾಡ್ಯಾರೆ. ಅನೇಕ ಕಡೆ ಇವತ್ತು ಕ್ರಿಮಿನಲ್ ಚಟುವಟಿಕೆಗಳು ನಡೀತಾ ಇದ್ದಾವೆ. ಬಾಂಗ್ಲಾದೇಶಿಯವರು ಇಲ್ಲಿ ಬಂದಿದ್ದಾರೆ. ಮತ್ತು ಈ ಒಂದು ಎಲ್ಲ ಹಿನ್ನೆಲೆಯಲ್ಲಿ ಇವರು ಎಲ್ಲ ಉದ್ದೇಶ ಏನಿದೆ ಅಂದರೆ ಬರೀ ಮತ್ತು ವೋಟ್ ಬ್ಯಾಂಕ್. ಅವ್ರ ಮುಂದೆ ಒಂದು ದಿವಸ ಈ ದೇಶ ಪಾಕಿಸ್ತಾನದ ಒಂದು ಭಾಗ ಆಗುವಂಥ ಎಲ್ಲ ಲಕ್ಷಣಗಳನ್ನು ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಗೃಹ ಮಂತ್ರಿಗಳು ತಡೆಹಿಡಿಯುವಂಥ ಭಾಳ ನಮ್ಮೆಲ್ಲ ಸಮುದಾಯಗಳಿಗೆ, ಹಿಂದೂಗಳಿಗೆ, ಕ್ರಿಶ್ಚಿಯನ್ರಿಗೆ, ಜೈನ, ಬೌದ್ಧ, ಪಾರ್ಸಿ, ಸಿಖ್ ಧರ್ಮ, ಎಲ್ಲ ಧರ್ಮದವ್ರಿಗೇನು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದಲ್ಲಿ ಎಂದು ನಮ್ಮ ಮೇಲೆ ನಮ್ಮ ಈ ಸಮುದಾಯಗಳ ಮೇಲೆ ಏನು ದೌರ್ಜನ್ಯ, ಅತ್ಯಾಚಾರ, ಮತಾಂತರ ನಡೀತಾ ಇತ್ತು, ಅದರ ವಿರುದ್ಧವಾಗಿದೆ ಹೊರತು ಮುಸ್ಲಿಂ ವಿರೋಧಿ ಅಲ್ಲ. ಇದು ಭಾರತದಲ್ಲಿರುವಂಥ ಮುಸ್ಲಿಮರನ್ನು ಹೊರಗೆ ಹಾಕುವಂಥದ್ದು ಅದು ಸಮಯ, ಅದರಲ್ಲಿ ಏನಿಲ್ಲ. ಇಲ್ಲಿರುವಂಥ ಮುಸ್ಲಿಮರಿಗೆ ಸುರಕ್ಷತೆ ಅಂತದಾರೆ. ಸ್ವತಂತ್ರ ಬಂದಾಗ ಕೇವಲ 3.5 ಕೋಟಿ ಇದ್ದರು, ಇವತ್ತು 15 ಕೋಟಿ ಆಗಿದ್ದಾರೆ ನಮ್ಮ ದೇಶದಲ್ಲಿ. ಅಂದರೆ ಸುರಕ್ಷತೆ ಇದ್ದಲ್ಲಿ ಹೆಚ್ಚು ಉತ್ಪಾದನೆ ಆಗಿದೆ. ಪಾಕಿಸ್ತಾನದಾಗ 22% ಹಿಂದೂಗಳಿದ್ದರು, ಈಗ 1.8 ಆಗಿದೆ. ಇದನ್ನ ಮ್ಯಾಗಿಂದ ನಾವು ತಿಳ್ಕೋಬೇಕು, ಭಾರತ ಮುಸ್ಲಿಮರಿಗೆ ಅಷ್ಟು ಸುರಕ್ಷಿತವಾದಂತಹ ಆಶ್ರಯವನ್ನು ಕೊಟ್ಟಿದೆ. ಈ ದೇಶಕ್ಕೇನಾದರೂ ಅವ್ರ ನೀಯತ್ತಿದ್ದರೆ, ಭಾರತಕ್ಕೇನಾದರೂ ನೀಯತ್ತಿದ್ದರೆ ಅವ್ರು ಇಂಥ ಹೋರಾಟ ಮಾಡಬಾರ್ದು. ಅವ್ರ ದೇಶದ ಬಗ್ಗೆ ನೀಯತ್ತಿಲ್ಲ, ಪಾಕಿಸ್ತಾನಿಯರನ್ನ ಹೊರಗೇನೋ ತಂದು ಆದಷ್ಟು ಬೇಗನೆ ಇದೊಂದು ಇಸ್ಲಾಂ ರಾಷ್ಟ್ರ ಮಾಡಬೇಕು ಅನ್ನೋಂಥದ್ದು ಕುತಂತ್ರ ಇದರಲ್ಲಿ ಅಡಗಿದೆ. ಇವತ್ತು ಯು ಟಿ ಖಾದರ್ ಅಂಥವ್ರು, ಮಮತಾ ಬ್ಯಾನರ್ಜಿ ಅಂಥವ್ರು, ರಾಹುಲ್ ಗಾಂಧಿ ಅಂಥವ್ರು, ಇವರೆಲ್ಲರ ಕುತಂತ್ರ ವೋಟ್ ಬ್ಯಾಂಕಿನ ಸಲುವಾಗಿ ದೇಶವನ್ನು ಸಹ ಒಂದು ಜಾತಿ ಧರ್ಮದ ಒಂದು ದೇಶ ಮಾಡ್ಬೇಕಾಗ್ತಾರೆ. ಅವಾಗೇ ನಾವು ಪಾಕಿಸ್ತಾನ ಒಡೆದು ಕೊಟ್ಟಿದ್ದೀವಿ ಅವ್ರಿಗೆ. ಇಲ್ಲಿ ಒಲ್ಲೆ ಅಂದವರು ಯು ಟಿ ಖಾದರ್ ಆದಿಯಾಗಿ, ಓ ಎ ಎಸ್ ಆದಿಯಾಗಿ, ಮಹಾತ್ಮ ಬ್ಯಾನರ್ಜಿ ಆಗಿದ್ದು ಪಾಕಿಸ್ತಾನಕ್ಕೆ ಹೋಗಲಿ.